ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭ ಹತ್ತಳ್ಳಿ. ದೂರವಾಣಿ ಕದ್ದಾಲಿಕೆ ಚರ್ಚೆ, ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ರಾಜ್ಯದಲ್ಲಿ ಫೋನ್ ಕದ್ದಾಲಿಕೆ ಸದ್ದುಗೆ ಮಾತನಾಡುತ್ತಿರಲು ನಿರಾಕರಿಸಿದ ರಮೇಶ್ ಕುಮಾರ್ ಅವರು ಜಿಲ್ಲೆಯ ಅಭಿವೃದ್ಧಿ ಕಡೆ ತಮ್ಮ ಚಿತ್ತ, ರಾಜಕೀಯದ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಎಂದರು. ಕೋಲಾರ ಜಿಲ್ಲೆಯ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಆಸ್ಪತ್ರೆಯ ಸ್ಥಿತಿಗತಿ ಬಗ್ಗೆ ಸ್ಥಾನಿಕ ವೈದ್ಯರಿಂದ ಮಾಹಿತಿ ಪಡೆದರು. ತಮ್ಮ ಅವಧಿಯಲ್ಲಿ ಸೂಪರ್ ಸ್ಪೀಡ್ ಸುಸಜ್ಜಿತ ಆಸ್ಪತ್ರೆ ನವೀಕರಣ ಹಾಗೂ ಮಕ್ಕಳ ಆಸ್ಪತ್ರೆ ಕಾಮಗಾರಿ ಬಗ್ಗೆ ಮಾಹಿತಿ ಪಡೆದುಕೊಂಡು ಶೀಘ್ರದಲ್ಲೇ ಕೋಟಿ ವೆಚ್ಚದ ಮಕ್ಕಳ ಆಸ್ಪತ್ರೆ ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಮಾಜಿ ಸ್ಪೀಕರ್ ಭೇಟಿ ವೇಳೆ ಕೋಲಾರ ಸಂಸದ ಮುನಿಸ್ವಾಮಿ, ಶಾಸಕ ಶ್ರೀನಿವಾಸ ಗೌಡ, ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್ ಸೇರಿದಂತೆ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಹಾಜರಿದ್ದರು. ಇದು ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ. ಸಮಸ್ಯೆ ಆಗಬಾರ್ದು ಅಂತ ಅಷ್ಟೇ ಅದರಿಂದ ಕೇಳ್ತಾ ಇದ್ದೇನೆ. ಕಾರ್ಡಿಯಾಲಜಿಸ್ಟ್ ಬಟ್ ಕೂಡಿ ಫೋರ್ ಕೇಸ್ ಬೇಸಿಸ್ ಅಂದ್ರೆ ಎಲ್ಲ ವಾಟ್ ಇಸ್ ದಿಸ್ ಮಾಡಿಸ್ತೀನಿ. ಯು ಹ್ಯಾವ್ ಎ ಕಾರ್ಡಿಯಾಲಜಿಸ್ಟ್ ಕೇಸ್ ಬೇಸಿಸ್ ಆಡಳಿತ ಉಪಯೋಗಿಸ್ಬೇಕಾಗುತ್ತೆ. ಅವನ್ನೆಲ್ಲ ಸೀಸ್ ಮಾಡಬೇಕು, ನಿಮ್ಮನ್ನೆಲ್ಲ ತಗೊಂಡ್ಬಿಟ್ಟು ಜೈಲಲ್ಲಿ. ನೀವು ಕೆಲವರು ಬದುಕೊಂಡ್ಬಿಟ್ಟು ಸಾಕ, ಇಡೀ ಜನ ಜಿಲ್ಲೆ ಜನ ಎತ್ತಿನ ಹೊಳೆ ಯೋಜನೆಗೆ ನಮಗೆ ಭೂಸ್ವಾಧೀನ ಮಾಡೋದಕ್ಕೆ ಭೂಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ಆಗಬೇಕು. ಅಸೆಂಬ್ಲಿಯಲ್ಲಿ ಹಿಂದೆ ಇದ್ದಂಗೆ ಮಾಡಿದ್ವಿ. ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಆಗಬೇಕು. ರಾಷ್ಟ್ರಪತಿಗಳ ಅಂಕಿತ ಆಗಬೇಕು. ಕೇಂದ್ರ ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆಗಳೆಲ್ಲ ತಮ್ಮ ಸಹಮತ ಅದೆಲ್ಲ ಮುಗಿಸಿ ರಾಷ್ಟ್ರಪತಿಗಳ ಅಂಕಿತ ಆಗಿ ರಾಜಪತ್ರಕ್ಕೆ ಬಂದು ರೂಲ್ಸ್ ಕೂಡ ಫ್ರೇಮ್ ಆಗೋಯ್ತು. ಈಗ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತಾರೆ. ಎಲ್ಲಿ ತಿರುಗಿ ಶತಾಯ ಗತಾಯ 2020 ಅದನ್ನೇನಾದ್ರೆ ಕೇಳಿ ಹೋಗಿ ಬರೋದಿದ್ರೆ ಹೋಗಿ ಬರೋದು ಎರಗೋಡ್ದು. ನಾವು ಡಿಸೆಂಬರ್ ಅಂತ ಈಗ ಕಾಂಟ್ರಾಕ್ಟ್ ನವೆಂಬರ್ಗೆ ಮಾಡ್ಕೊಂಡ್ಬಿಡ್ತೀವಿ. ಮಳೆ ಬಂದ್ರೆ ಯಾವಾಗ್ಲೂ ಎರಗೋಡ್ದು ಎರಗೋಡ್ದು ಮಾಡಿಸ್ತೀವಿ. ಯೂನಿವರ್ಸಿಟಿಗೆ ಸೆಪ್ಟೆಂಬರ್ 17-22 ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ. ಎಲ್ಲ ಜವಾಬ್ದಾರಿಯನ್ನು ಈ ಸಂಸ್ಥೆನೇ ಹೊರಬೇಕಾಗುತ್ತೆ. ಡಾಕ್ಟರ್ಗಳು ಮತ್ತೆ ಮುಖ್ಯಸ್ಥರ ಜೊತೆಗೆ ಕುತ್ತು ಚರ್ಚೆ ಮಾಡಿ ಅವ್ರ ಸಮಸ್ಯೆಗಳು ಏನು, ಬರ್ತಕ್ಕಂಥ ರೋಗಿಗಳ ಸಮಸ್ಯೆ ಏನಿದೆ, ಎಕ್ವಿಪ್ಮೆಂಟ್ಸ್ ಬೇಕಾ, ಸ್ಟ್ಯಾಂಪ್ ಕಟ್ಟಬೇಕು, ಅದಾದ ಉಪಕರಣಗಳು ಬೇಕಾ, ಔಷಧಿಗಳು ಬೇಕಾ, ಎಲ್ಲ ವಿಚಾರ ಆರೋಗ್ಯ ಸಂಸ್ಥೆ ಆಗಿರುವಂತೆ ಚರ್ಚೆ ಮಾಡೋಕೆ ಎಲ್ಲರೂ ಇಷ್ಟು ಬೇರೆ ಏನು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ
ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.